ಡಿಕೆಶಿ ಮೆತ್ತಗಾಗಿದ್ಯಾಕೆ ಮೋದಿ ಎದುರಿಸಲು ಸಿದ್ದುನೇ ಸಾಟಿ ಇವತ್ತಿನ ಸಂಚಿಕೆ ನಾನು ಶ್ರುತಿ ಜೈನ್ ವಿಶ್ಲೇಷಣೆ ಚೆನ್ನವೀರ್ ಸಗ್ರನಾಳ್ ನಾನೇ ಮುಖ್ಯಮಂತ್ರಿ ಅಂತ ಪಟ್ಟು ಹಿಡಿದು ಗಟ್ಟಿ ಧ್ವನಿಯಲ್ಲಿ ವಿಮಾನ ಹತ್ತಿ ಹೋಗಿದ್ದ ಡಿಕೆಶಿ ದೆಹಲಿಯಲ್ಲಿ ಎರಡೇ ದಿನದಲ್ಲಿ ಮೆತ್ತಗಾಗಿದ್ದು ಯಾಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬೇಕಿದ್ರೆ ಸಿಎಂ ಆಗ್ಲಿ ಅದಕ್ಕೆ ನನ್ನ ಸಂಪೂರ್ಣ ಸಹಮತವಿದೆ ಆದ್ರೆ 2019ರಲ್ಲಿ ದೋಸ್ತಿ ಸರ್ಕಾರವನ್ನ ಬೀಳಿಸಿದ ಈ ಸಿದ್ದರಾಮಯ್ಯ ಮಾತ್ರ ಸಿಎಂ ಆಗಕೂಡ್ದು ಅಂತ ಪೋಣಿಸಿಟ್ಟ ದೂರಿನ ಸರಮಾಲೆಯನ್ನೇ ಕಾಂಗ್ರೆಸ್ ಹೈಕಮಾಂಡ್ ಕೈಗಿಟ್ಟಿದ್ರು ಆದ್ರೆ ಅದ್ಯಾವುದೂ ವರ್ಕೌಟ್ ಆಗ್ಲಿಲ್ಲ ಹೈಕಮಾಂಡ್ಗೆ ಹಿಂದೆ ಏನಾಯ್ತು ಅನ್ನೋದ್ರ ಬಗ್ಗೆ ಚಿಂತಿಸುವ ಸಮಯವಿದ್ದಲ್ಲ ಬದಲಾಗಿ ದೇಶದಲ್ಲಿ ಮೋದಿ ಮುಖ ತೋರಿಸಿ ಚುನಾವಣೆ ಗೆಲ್ಲಲು ಬೇಳೆ ಬೇಯಿಸಿಕೊಳ್ತಿದ್ದಂತ ಬಿಜೆಪಿಗೆ ಈ ಬಾರಿ ಕರ್ನಾಟಕದ ಜನ ಸರಿಯಾಗಿ ಪಾಠ ಕಲಿಸಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಬಾರದು ಅಂತ ಯೋಚಿಸಿತ್ತು ಈ ಯೋಚನೆಯ ಭಾಗವೇ ಡಿಕೆಶಿ ಬದಲಾಗಿ ಸಿದ್ದರಾಮಯ್ಯಗೆ ಮುಖ್ಯಮಂತ್ರಿ ಪಟ್ಟ ಕಟ್ಟುವುದಾಗಿತ್ತು ಡಿಕೆಶಿ ಮಾತು ಒರಟಾಗಿದ್ರೂ ಕೂಡ ಅವರೊಬ್ಬ ಕಾಂಗ್ರೆಸ್ ಪಕ್ಷದ ನಿಯತ್ತಿನ ನಾಯಕ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಇಂದಿಲ್ಲ ನಾಳೆ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಗಾದಿಗೆ ಕೂರಿಸಲು ಸಾಕಷ್ಟು ಅವಕಾಶವಿದೆ ಆದರೆ ಪ್ರಧಾನಿ ಮೋದಿ ಅಂತ ಬಿಜೆಪಿ ತಿಮ್ಮಿಂಗಲವನ್ನ ಎದುರಿಸಲು ಯಾವ ಪ್ರಕರಣಗಳ ಗೋಚಿಲದ ವ್ಯಕ್ತಿಯೇ ಕಾಂಗ್ರೆಸ್ಗೆ ಬೇಕಿದೆ ಹೀಗಾಗಿ ಟಗರು ಎಂತಲೇ ಕರೆಯಿಸಿಕೊಳ್ಳುವ ಸಿದ್ದರಾಮನ ಹುಂಡಿಯ ಸಿದ್ದರಾಮಯ್ಯ ಅವರೇ ಸೂಕ್ತ ವ್ಯಕ್ತಿ ಎಂದು ಭಾವಿಸಿದ ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಗಾಂಧಿ ಸೇರಿದಂತೆ ಮುಂತಾದವರು ಮುಖ್ಯಮಂತ್ರಿ ಹುದ್ದೆಗೆ ಸಿದ್ದರಾಮಯ್ಯರನ್ನೇ ನಿಯೋಜಿಸಲಾಯಿತು ಡಿಕೆಶಿ ಆರೋಪಿಸಿದಂತೆ ಈ ಹಿಂದಿನ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರವನ್ನ ಬೀಳಿಸಿದ್ದು ಸಿದ್ದರಾಮಯ್ಯನೇ ಆಗಿರಬಹುದು ಆದರೆ ಅದು ಅರ್ಧ ಸತ್ಯ ಕಳೆದ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 78 ಸೀಟುಗಳನ್ನು ಗೆದ್ದಿದ್ರೂ ಕೂಡ ಬರೀ 37 ಶಾಸಕರನ್ನ ಹೊಂದಿದ್ದ ಜೆಡಿಎಸ್ಗೆ ಮುಖ್ಯಮಂತ್ರಿ ಹುದ್ದೆ ಬಿಟ್ಟುಕೊಟ್ಟು ಮಂಡಿಯೂರ್ಲಾಗಿತ್ತು ಇದು ಸಿದ್ದರಾಮಯ್ಯಗೆ ಅಪಥ್ಯವಾಗಿದ್ರೂ ತಾವೇ ಮುಖ್ಯಮಂತ್ರಿಯಾಗಿ ಹಲವು ಭಾಗ್ಯಗಳನ್ನು ಕೊಟ್ಟು ಸರಳ ಬಹುಮತದೊಂದಿಗೆ ಸರ್ಕಾರ ಉಳಿಸಿಕೊಳ್ಳಲಾಗದ ಸಿಎಂ ಅಂತ ಸಿದ್ದರಾಮಯ್ಯರನ್ನ ಕಾಂಗ್ರೆಸ್ಸಿಗರೇ ಮೂದಲಿಸಿ ಮಾತನಾಡಿದ್ರು ಇದರಿಂದ ಸಿದ್ದರಾಮಯ್ಯ ಮುಗುಮುಗ್ಗಾಗಿದ್ರು ಆದರೆ ಒಳಗೊಳಗೆ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಕತ್ತಿ ಮಸಿಯುತ್ತಿದ್ದ ಸಿದ್ದು ವಿದೇಶದಲ್ಲಿ ಕುಳಿತುಕೊಂಡೇ ಮೈತ್ರಿ ಸರ್ಕಾರದ ಪತನಕ್ಕೆ ಶರ ಬರೆದಿದ್ರು ಜೊತೆಗೆ ಅಂದಿನ ಸಿಎಂ ಕುಮಾರಸ್ವಾಮಿ ಕೊಟ್ಟ ಕುದುರೆ ಏರದವನು ಎಂಬಂತಾಗಿ ಎಚ್ ಡಿ ಕೆ ಜನಪ್ರಿಯತೆಗೂ ಮಸಿ ಬಡಿಯುವಂತೆ ಮಾಡಿದ್ರು ಇಷ್ಟೆಲ್ಲಾ ನೈಪುಣ್ಯತೆಗಳನ್ನ ಮೈಗೂಡಿಸಿಕೊಂಡಿರುವಂತ ಸಿದ್ದರಾಮಯ್ಯ ಅಂದ್ರೆ ಪಕ್ಷದೊಳಗು ಮತ್ತು ಹೊರಗು ಉಡಿಯೊಳಗಿನ ಕೆಂಡವಿದ್ದಂತೆ ನಿರ್ಲಕ್ಷಿಸಿದ್ರೆ ಸುಡದೇ ಬಿಡದು ಎಂಬ ಸತ್ಯ ಕಾಂಗ್ರೆಸ್ ಹೈಕಮಾಂಡ್ಗೆ ಡಿಕೆಶಿಗಿಂತಲೂ ಚೆನ್ನಾಗಿ ಗೊತ್ತು ಈ ಕಾರಣದಿಂದಲೇ ಸಿದ್ದುಗೆ ಸಿಎಂ ಗದ್ದುಗೆ ಎನ್ನುವವರಿದ್ದಾರೆ ಹಾಗಾದ್ರೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಪಣ ತೊಟ್ಟಿದ್ದ ಡಿಕೆಶಿ ಉಪಮುಖ್ಯಮಂತ್ರಿ ಸ್ಥಾನದೊಂದಿಗೆ ಸುಮ್ಮನಿರ್ತಾರಾ ಎಂದು ಕೇಳಿದ್ರೆ ಇಲ್ಲಿಂದಲೇ ಸಿಬಿಐ ನಿರ್ದೇಶಕರಾಗಿ ಇತ್ತೀಚೆಗೆ ದೆಹಲಿಗೆ ಹೋದ ಪ್ರವೀಣ್ ಸೂದ್ರತ್ತ ಬೆರಳು ತೋರಿಸಲಾಗ್ತಂತೆ ಕಾಂಗ್ರೆಸ್ ಹೈಕಮಾಂಡ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ